ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚುಂಚದೇನಹಳ್ಳಿಯಲ್ಲಿರುವ ಮಕ್ಕಳಿಗೆ ಸಮಾಜ ಸೇವಕರಾದ ಟಿ ಬೈರಾರೆಡ್ಡಿಯವರಿಂದ ಉಚಿತ ನೋಟ್ ಪುಸ್ತಕ ವಿತರಣೆ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ಚುಂಚದೇನಹಳ್ಳಿಯಲ್ಲಿರುವ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಳ್ಳೂರು ಕ್ಲಸ್ಟರ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಟಿ ಬೈರಾರೆಡ್ಡಿಯವರು ಉಚಿತ ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಟಿ ಬೈರಾರೆಡ್ಡಿಯವರು ವಿದ್ಯಾರ್ಥಿಗಳನ್ನು ಕುರಿತು ತಾವು ಓದಿದ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು, ಒಂದೊತ್ತು ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ ನನ್ನ ಬಾಲ್ಯದಲ್ಲಿ ಅನುಭವಿಸಿದ್ದೇನೆ. ಅದರಲ್ಲೂ ವ್ಯಾಸಂಗ ಮಾಡಲು ತುಂಬ ಕಷ್ಟವಾಗುತ್ತಿತ್ತು. ಅಂತಹ ಸಮಯದಲ್ಲಿ ನಮ್ಮ ತಂದೆ ತಾಯಿಯರ ಜೊತೆಯಲ್ಲಿ ಭಾನುವಾರ ಕೂಲಿ ಕೆಲಸ ಮಾಡಿ ಬಂದ ಹಣದಿಂದ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಿದ್ದೇನೆ. ನನಗೆ ಆದ ಕಷ್ಟ ಬೇರೆಯವರ ಮಕ್ಕಳಿಗೆ ಆಗಬಾರದೆಂದು ಯೋಚಿಸಿ ನನ್ನ ಸಂಬಳದಲ್ಲಿ ಶೇ 75% ಭಾಗವನ್ನು ಬಡವರ, ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಸೇವೆಗೆ ಮೀಸಲಿಟ್ಟಿದ್ದು, ಇದನ್ನು ನನ್ನ ಜೀವನ ಇರುವವರೆಗೂ ಮುಂದುವರಿಸಿಕೊಂಡು ಹೋಗುತ್ತೇನೆ. ಮಕ್ಕಳೇ, ನೀವು ಓದಿ ವಿದ್ಯಾವಂತರಾಗಿ ಅಧಿಕಾರಿಗಳಾಗಿ ಬೇರೆಯವರಿಗೆ ಸಹಾಯ ಮಾಡಿ ಎಂದು ಹೇಳಿ, ಸಮಾಜ ಸೇವೆ ಎಂದರೆ ಹಣ ಕೊಡುವುದೊಂದೇ ಮಾತ್ರವಲ್ಲ, ಒಬ್ಬರ ಕಷ್ಟಗಳಿಗೆ ನೆರವಾಗಿ ಆತ್ಮಸ್ಥೈರ್ಯ ತುಂಬುವುದು ಸಮಾಜ ಸೇವೆ. ಆತ್ಮಸ್ಥೈರ್ಯ ತುಂಬುವುದು ನೆಲಕ್ಕೆ ಬಿದ್ದಾಗ ಅವರನ್ನು ಎಬ್ಬಿಸಿ ನೀರು ಕುಡಿಸಿ ಸಮಾಧಾನ ಪಡಿಸುವುದು, ರಸ್ತೆ ದಾಟಲು ಆಗದಿದ್ದ ಕುರುಡರಿಗೆ, ವೃದ್ಧರಿಗೆ ರಸ್ತೆ ದಾಟುವುದು, ಇನ್ನೂ ಅನೇಕ ಸಾಮಾನ್ಯ ಸೇವೆಗಳು ಮಾಡುವುದು ಒಂದು ಸಮಾಜ ಸೇವೆ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಶಾಲೆಯ ಶಿಕ್ಷಕರಾದ ಮುನಿಯಪ್ಪನವರು ಮಾತನಾಡಿ, ಟಿ ಬೈರಾರೆಡ್ಡಿಯವರು BCO ಆಗಿ ಕೆಲಸ ಮಾಡುತ್ತಾ ಬಂದಿದ್ದು, ತಮಗೆ ಬಂದ ಸಂಬಳದಲ್ಲಿ 75% ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರುವುದು ಸ್ವಾಗತಾರ್ಹ. ಉಳ್ಳವರು ಮುಂದೆ ಬಂದು ಟಿ ಬೈರಾರೆಡ್ಡಿಯವರ ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಬಡವರಿಗೆ, ದೀನ ದಲಿತರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ಸೇವೆ ಮಾಡಿದಲ್ಲಿ ಜೀವನ ಸಾರ್ಥವಾಗುತ್ತದೆ ಹಾಗೂ ತೃಪ್ತಿ ತರುವಂತದ್ದೇ ಹಾಗೂ ಸಂತೋಷ ಕೊಡುತ್ತದೆ. ನಾವು ಹುಟ್ಟಿದಾಗ ಏನೂ ತೆಗೆದುಕೊಂಡು ಹೋಗುವುದಿಲ್ಲ, ಸತ್ತಾಗಲೂ ಏನೂ ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಮಾಡುವ ಸಮಾಜ ಸೇವೆಯೇ ಸದಾ ನೆನಪಿನಲ್ಲಿ ಜನರಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ತಿಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯರಾದ ಶಾಂತಮ್ಮ, ಸುಶೀಲಮ್ಮ, SDMC ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸಪ್ಪ, ಗ್ರಾಮದ ಮುಖಂಡರು, ವಿದ್ಯಾರ್ಥಿಗಳು ಹಾಜರಿದ್ದರು. SDMC ಅಧ್ಯಕ್ಷರಾದ ಶ್ರೀನಿವಾಸ ಸರ್ ಅವರೇ, ಶಿಕ್ಷಕರಾದ ಸರ್ ಅವರೇ ಮತ್ತು ಶಾಂತಮ್ಮ ಮೇಡಮ್ ಅವರು ಮತ್ತು ಮುದ್ದಿನ ಮಕ್ಕಳ ಇಲ್ಲಿ ನಾನು ನಿಂತ್ಕೊಂಡಿದ್ರೆ, ನೀವು ಅಲ್ಲಿ ಕೂತಿದ್ರೆ ಏನನ್ನಿಸ್ತಾ ಇದೆ ಅಂತಂದರೆ, ನಾನಲ್ಲಿ ಸ್ಕೂಲಲ್ಲಿ ಕೂತಿದ್ದಲ್ಲ ನಿಮ್ಮ ಥರ, ಅದು ಜ್ಞಾಪಕ ಬರ್ತಾಯಿದೆ. ನಮ್ಮ ಶಾಲೆಯಲ್ಲಿ ಇದೇ ಥರ ಸರ್ಕಾರಿ ಹಿರಿಯ ಪ್ರಾಥಮಿಕ, ಕಿರಿಯ ಪ್ರಾಥಮಿಕ ಶಾಲೆ ಬೇರೆ ಇತ್ತು, ಹಿರಿಯ ಪ್ರಾಥಮಿಕ ಶಾಲೆ ಬೇರೆ ಇತ್ತು. ಅವಾಗ 1-4 ಪ್ರೈಮರಿ, 1-4 ಪ್ರೈಮರಿ, 5-7 ಮಿಡ್ಲ್ ಸ್ಕೂಲು, 8-10 ಹೈಸ್ಕೂಲ್ ಇತ್ತು. ಇದೇ ನಿಮ್ಮ ಥರನೇ ಮರಗಳ ಕೆಳಗಡೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡೇ ನಾವು ಕೂಡ ಓದ್ಕೊಂಡ್ಬಂದಿರೋದು. ನಾವು ಓದಬೇಕಾದ್ರೆ ತುಂಬ ಕಷ್ಟ ಇತ್ತು, ತುಂಬ ಕಷ್ಟಗಳು ಆವಾಗ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟ. ಊಟಕ್ಕೆ ಇರ್ತಾ ಇರಲಿಲ್ಲ, ಊಟಕ್ಕೆ ಇಲ್ಲಾದರೂ ಬುಕ್ಸ್ ಇಕ್ಕಿರೋದು, ಎಲ್ಲ ಕೂಲಿ ಮಾಡೋರು. ಭಾನುವಾರ ಆದರೆ ನಾವು ಕೂಲಿಗೆ ಹೋಗ್ತಾಯಿದ್ವಿ, ಭಾನುವಾರ ಬಂದರೆ ಕೂಲಿಗೆ ಹೋಗೋದು, ಬುಕ್ಸ್ ಅದಿತ್ತು ಏನೋ ಒಂದು ಮಾಡಿಕೊಂಡು ಇದು ಮಾಡೋದು. ಏನಂತಂದರೆ ಈಗಿನ ಮಕ್ಕಳಿಗೆ ಆ ಥರ ಕಷ್ಟ ಇಲ್ಲ, ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ, ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ. ಊಟ ಸಿಗ್ತಾಯಿದೆ, ಬಟ್ಟೆ ಸಿಗ್ತಾಯಿದೆ, ಪುಸ್ತಕ ಸಿಗ್ತಾಯಿದೆ, ಶೂ ಸಿಗ್ತಾಯಿದೆ, ಎಲ್ಲ. ಮತ್ತು ಕಾರ್ಯಕ್ರಮಗಳು, ಪ್ರತಿಭಾ ಕಾರಂಜಿ ಮತ್ತು ಇನ್ಸ್ಪೈರ್ ಅವಾರ್ಡ್ಸ್ ಎಲ್ಲವನ್ನು ಸಿಗ್ತಾಯಿದೆ. ಬಟ್ ಮತ್ತು ನಿಮ್ಮದು ಯಾವುದೇ ಖರ್ಚಿಲ್ದಿರನೇ, ಖರ್ಚು ವೆಚ್ಚ ಏನೂ ಇಲ್ಲ, ಎಲ್ಲ ಸರ್ಕಾರನೇ ಭರಿಸ್ತಾ ಇದೆ. ಅದರಲ್ಲಿ ಸರ್ಕಾರ ಜೊತೆಗೆ ಈಗಿನ ಒಂದು ಇದಕ್ಕೆ ವಿದ್ಯಮಾನಕ್ಕೆ ದಾನಿಗಳು ಬೇರೆ, ನಿಮಗೆ ದಾನಿಗಳು ಬೇರೆ, ಎಫ್ಸಾನ್ ಅವ್ರು ಬುಕ್ಸ್ ಕೊಡ್ತಾಯಿದ್ದಾರೆ, ನಾವು ಬುಕ್ಸ್ ಕೊಡ್ತಾಯಿದ್ದೀವಿ. ಏನು ಸರ್ ಎಲ್ಲರೂ ಬುಕ್ಸೇ ಕೊಡ್ತಾಯಿದ್ದಾರೆ ಅಂತಂದಾಗ, ಟೆಕ್ಸ್ಟ್ ಬುಕ್ ಒಂದೇ ಇರುತ್ತೆ ಆದರೆ ನೋಟ್ಬುಕ್ಸ್ ಎಷ್ಟು ಬೇಕು ಒಂದಕ್ಕೆ?
ಟೆಕ್ಸ್ಟ್ ಬುಕ್ ಒಂದೇ, ಕನ್ನಡ ಅಂದರೆ ಕನ್ನಡ ಒಂದೇ ಇರುತ್ತೆ. ಕನ್ನಡಗೆ ಒಂದು ಹೋಮ್ವರ್ಕ್ ಬುಕ್ ಬೇಕು, ಒಂದು ನೋಟ್ಸ್ ಬೇಕು, ಒಂದು ಆಕ್ಟಿವಿಟಿ ಬೇಕು. ಈ ಥರ ಒಂದೊಂದು ಸಬ್ಜೆಕ್ಟ್ಗೂ ಒಂದು ವರ್ಷಕ್ಕೆ 5-6 ಪುಸ್ತಕ ಬೇಕಾಗುತ್ತೆ. ನೋಟ್ ಬುಕ್ ಮಿನಿಮಮ್ ಅಂದರೆ 25-30 ಬುಕ್ ಬೇಕು, 25-30 ಬುಕ್ ಬೇಕು. ಈ ಕೊರೋನಾ ಸಮಯದಲ್ಲಿ ಎಷ್ಟೋ ಪೇರೆಂಟ್ಸ್ಗೆ ತುಂಬ ಕಷ್ಟ ಇದೆ, ಬುಕ್ಸ್ ಕೊಡಿಸೋದಕ್ಕೆ ಕೂಡ ಎಷ್ಟೋ ಕಷ್ಟ ಇದೆ. ಯಾಕಂದರೆ ನಾನು ಆವಾಗ ಕಷ್ಟ ಅನುಭವಿಸಿದ್ದೀನಿ. ಒಂದು ಬುಕ್ಕು ಆವಾಗ 2 ರೂಪಾಯಿ ಇತ್ತು. 2 ರೂಪಾಯಿ ಬುಕ್ ಕೊಡಬೇಕಾ, ತಗೋಬೇಕಾದ್ರೆ ಒಂದು ವಾರ ಬೇಕಾಗಿತ್ತು. ಅದು ಬರಲಿ ಇದು ಬರಲಿ ಕಷ್ಟ ಇದೆ, ಅದಿದೆ ಅಂತ. ಆದರೆ ಇವಾಗ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ. ನೀವು ತುಂಬ ಅದೃಷ್ಟವಂತರು, ತುಂಬಾ ಅದೃಷ್ಟವಂತರು. ಮನೆಗಳಲ್ಲಿ ಊಟ ಇಲ್ಲ ಅಂದರೆ ಇಲ್ಲಿ ಕರೆಕ್ಟಾಗಿ ಸರ್ಕಾರದಿಂದ ಒಂದು ಬಂದಿರುವ ಇದನ್ನು ಕರೆಕ್ಟಾಗಿ ಊಟ ಇದೆ, ಊಟ ಬಡಿಸೋದಕ್ಕಿದ್ದಾರೆ, ಮತ್ತು ಉತ್ತಮವಾದ ಟೀಚರ್ಸ್ ಇದ್ದಾರೆ. ಟೀಚಿಂಗ್ ಜೊತೆಗೆ ನಿಮಗೆ ಬುದ್ಧಿ ಕಲ್ಚರ್ ಯಾವ ಥರ ಇರಬೇಕು, ಏನು ಥರ ಇರಬೇಕು ಹೇಳ್ತಾ ಇದ್ದಾರೆ. ನಮ್ಮದು ಮೊದಲನೆಯದು ಎಲ್ಲರೂ ವಿದ್ಯಾಭ್ಯಾಸ ಮಾಡೋದು ಏನಕ್ಕೆ ಅಂತಂದರೆ, ಒಂದು ಸಂಸ್ಕೃತ ನಾವು ಸಮಾಜದಲ್ಲಿ ಹೇಗೆ ಬದುಕಬೇಕು, ಮತ್ತು ಸಮಾಜದಲ್ಲಿ ಹೇಗೆ ಹೆಸರು ಮಾಡ್ಕೋಬೇಕು, ಹೇಗೆ ಮಾದರಿ ಆಗಬೇಕು. ಈ ಥರ ಮಾದರಿ ಆದಾಗ ದೇಶಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೆ ಶಾಂತಿಯುತವಾದ ಸಮಾಜ ಬೆಳೆಯುತ್ತೆ. ಆದ್ದರಿಂದ ಎಲ್ಲವೂ ದೇಶದ ಒಂದು ಭವಿಷ್ಯ, ದೇಶದ ಒಂದು ಸಂಸ್ಕೃತಿ, ದೇಶದ ಕಲ್ಚರು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮತ್ತು ಅವರ ನಡವಳಿಕೆಗಳ ಮೇಲೆ, ನಾವಿಲ್ಲಿಂದ ಏನು ಪಾಯ ಕಳಿಸ್ತೀವೋ ಅದರ ಮೇಲೆ ನಿಂತಿದೆ. ಯಾಕೋ ಮಾತಾಡ್ತೀರಾ ಸುಮ್ಮನೆ, ಮತ್ತು ಅದೇನು ಕೊಡಿಸ್ತೀವಿ ಆಯಿತಾ. ಇವಾಗಲೂ ನಾನೇ ಡಿಸಿಪ್ಲಿನು, ಡಿಸಿಪ್ಲಿನ್ ಅಂದರೆ ಗೊತ್ತಾನೆ, ಏನು ಡಿಸಿಪ್ಲಿನ್ ಅಂದರೆ ಶಿಸ್ತು, ಸಮಯ ಪಾಲನೆ, ಮತ್ತು ಯಾವಾಗ ಏನು ಮಾಡಬೇಕು ಎಲ್ಲವನ್ನೂ ಅಷ್ಟೇ. ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ಎಂಥ ಕೆಲಸಗಳು ಮಾಡಬೇಕು? ಒಳ್ಳೆ ಕೆಲಸಗಳನ್ನೇ ಮಾಡಬೇಕು. ನೀವು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಕೆಲಸ ಸಿಗುತ್ತೆ ಅನ್ನೋದಕ್ಕಲ್ಲ, ದುಡ್ಡು ಸಂಪಾದನೆ ಮಾಡೋದಕ್ಕಲ್ಲ, ಜೀವನ ಮಾಡೋದಕ್ಕೆ. ಏನು ಮಾಡೋಕ್ಕೆ, ಯಾವ ರೀತಿಯಲ್ಲಿ ಜೀವನ ಮಾಡಬೇಕು, ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಯಿತಾ. ನೀವು ಕಲಿಬೇಕು, ಇನ್ನೊಬ್ರಿಗೂ ಕಲಿಸ್ಬೇಕು ಆಯಿತಾ. ನಾವೇನು ಮತ್ತೆ ಕಲಿತಿದ್ದಾದ ಮೇಲೆ ಎಲ್ಲವೂ ನನಗೆ ಅನ್ನೋದಲ್ಲ, ನೀವು ಇನ್ನೊಬ್ಬರಿಗೆ ಏನು ಮಾಡಬೇಕು, ಸಹಾಯ ಮಾಡಬೇಕು. ಯಾಕಂದರೆ ಇವಾಗ ನಿಮಗೆ ನೀವು ಪಡಿತಾ ಇರೋ ಸಹಾಯವನ್ನು ನೆನೆಸ್ಕೊಂಡು ನೀವು ಇಂಥ ಸ್ಕೂಲ್ಗಳಿಗೆ ತಂದಾಗಿಂದಾನೆ ಹೋಗ್ತೀವಿ, ಏನಾದರೂ ಎತ್ಕೊಂಡು ಬರ್ತೀವಿ ಎತ್ಕೊಂಡು ಹೋಗ್ತೀವಿ. ಮಧ್ಯದಲ್ಲಿ ನಮಗೆಷ್ಟು ಬೇಕೋ ಅಷ್ಟೂ ಮಾಡ್ಕೋಬೇಕು. ನಿಮ್ಮ ಮಾಡ್ಕೋಬಾರ್ದು ಅಂತ ಹೇಳಲ್ಲ, ನಿಮಗೆ ಅಷ್ಟೂ ಮಾಡ್ಕೊಂಡು ಅದಾದ ಮೇಲೆ ಇನ್ನೊಂದು 4 ಜನಕ್ಕೆ, ಇನ್ನೊಂದು 10 ಜನಕ್ಕೆ ನಿಮ್ಮ ಕೈಲಿ ಒಂದು ಸಹಾಯ ಮಾಡಿ ಅದು ಹೆಸರು ಇಡ್ತದೆ ಆಯಿತಾ. ಆ ಹೆಸರು ಇಡ್ತದೆ, ನೀವು ಇರಬೇಕಾದ್ರೂ ಹೆಸರು ಇರ್ತದೆ, ಹೋದ್ಮೇಲೂ ಹೆಸರು ಇರ್ತದೆ. ಇನ್ನೇನು ಬೇರೆ ಏನೂ ಅಲ್ಲ, ಬೇರೆ ಏನೂ ಅಲ್ಲ. ಮತ್ತು ನಾನು ಹೇಳೋದೇನಂತಂದ್ರೆ, ಕೋಟ್ಯಾಧೀಶರೇ ಸಹಾಯ ಮಾಡಬೇಕು ಅಂತೇನಿಲ್ಲ, ಬಡವರೇ ಮಾಡಬೇಕು ಅಂತೂ ಏನಿಲ್ಲ, ಮಾಡುವ ಒಂದು ಮನೋಭಾವ ಬೇಕು ಆಯಿತಾ. ಇವಾಗ ನಿಮ್ಮ ಹತ್ರ ಕಾಸಿಲ್ಲ, ಯಾರಿಗೊಬ್ರು ಸಹಾಯ ಮಾಡಬೇಕು, ಯಾರಿಗೊಬ್ರಿಗೆ ಸಹಾಯ ಮಾಡಬೇಕು, ಏನು ಮಾಡ್ತೀರಾ ಅವಾಗ? ಏನು ಮಾಡ್ತಾರೆ, ನಿಮ್ಮ ಸಾರ್ ಹತ್ರ ಬಂದುಬಿಟ್ಟು, ಸರ್ ಈ ಮಗುಗೇನೋ ಸ್ವಲ್ಪ ಹುಷಾರಿಲ್ಲ, ಒಂದು 100 ರೂಪಾಯಿ ಕೊಡಿ ಸರ್ ಅಂದರೆ ಸಾರ್ ಕೊಡ್ತಾರೆ. ಅದನ್ನು ಮಾಡಿ, ನೀವು ಅದನ್ನು ಮಾಡಬಹುದು. ಯಾರೊಬ್ಬರು ಬಿದ್ದಾದ್ರು ಏನೋ ಎಳ್ಕೊಂಡು ಅವ್ರನ್ನ ಎಬ್ಬಿಸ್ರಿ, ನೀರು ಕುಡಿಸ್ರಿ, ಒಂದು ಸ್ವಲ್ಪ ಮಲಸ್ರಿ, ಸಮಾಧಾನ ಮಾಡಿ ನಾನು ಇದ್ದೀನಿ ಅಂತ ಹೇಳ್ರಿ, ಮತ್ತು ಅದೆಲ್ಲ ಕೆಲಸದಾಗ್ತದೆ. ಇವೆಲ್ಲವನ್ನೂ ಸಮಾಜ ಸೇವೆನೇ. ಸಮಾಜ ಸೇವೆ ಅಂದ್ರೆ ಏನು? ಸಮಾಜಕ್ಕೋಸ್ಕರ ಒಳಿತನ್ನು ಮಾಡೋದಷ್ಟೆ. ಬ್ರಹ್ಮ ಏನು ಮಾಡ್ತಾ, ಏನು ಸೃಷ್ಟಿಕರ್ತ ಆಯಿತಾ. ತಂದೆ ತಾಯಿ ನಿಮ್ಮನ್ನು ಸೃಷ್ಟಿ ಮಾಡಿದರೆ ಇವರು ನಿಮ್ಮ ಭವಿಷ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಗುರುಗಳು ಭವಿಷ್ಯವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಒಳ್ಳೆಯದನ್ನೇ ಕಲಿಯೋಣ, ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದನ್ನೇ ಕೇಳೋಣ, ಒಳ್ಳೆಯದನ್ನೇ ನೋಡೋಣ, ಆವಾಗ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಬಿ ಎಡ್ ಮಾಡಿದ್ದಾರೆ, MSc ಮ್ಯಾಥಮೆಟಿಕ್ಸ್ ಮಾಡಿದ್ದಾರೆ, MSc ಫಿಸಿಕ್ಸ್ ಮಾಡಿದ್ದಾರೆ, MPhil ಮಾಡಿದ್ದಾರೆ. ಸುಮಾರು 6 ಡಿಗ್ರಿಗಳನ್ನು ಮಾಡಿಕೊಂಡು ಅವರು ಇವತ್ತು ನಮ್ಮ ಮುಂದೆ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಅವರು ಬಂದಿದ್ದಾರೆ. ಎಲ್ರಿಗೂ ಈ ಗುಣ ಬರೋದಿಲ್ಲ. ಯಾಕೆ ಅಂತೇಳಿದರೆ, ಯಾರಿಗಪ್ಪ ಈ ಗುಣ ಬರುತ್ತೆ ಅಂತೇಳಿದರೆ, ಬಾಲ್ಯದಲ್ಲಿ ಯಾರು ಊಟಕ್ಕೆ ಕಲಿತು, ಊಟಕ್ಕೆ ಕಷ್ಟಪಟ್ಟು,
ಬಟ್ಟೆಗಳಿಗೆ ಕಷ್ಟಪಟ್ಟು, ನೋಟ್ಬುಕ್ಗಳಿಗೆ ಕಷ್ಟಪಟ್ಟು, ಬರೆಯೋದಕ್ಕೆ ಪೆನ್ನು ಪೆನ್ಸಿಲ್ಲು ಜಾಮಿಟ್ರಿ ಇವುಗಳಲ್ಲೆಲ್ಲ ನಾವೆಲ್ಲ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕೇಳಿದ್ರೆ ನಮ್ಮಪ್ಪನ ಎರಡು ಅವಾಗ ಪೆನ್ಸಿಲ್ ಬರ್ತಾ ಇತ್ತು ನಮಗೆಲ್ಲನೂ. ಆ ಪೆನ್ಸಿಲ್ ತಗೋಬೇಕಾದ್ರೆ ವೀರರೆಡ್ಡಿ ಸರ್ ಅವರು ಹಲವಾರು ಮಾಸ್ಟರ್ ಹೇಳಿದಂಗೆ ಎಲ್ರಿಗೂ ಆ ಗುಣ ಬರಲ್ಲ, ಅವ್ರಿಗೆ ಕೆಲವ್ರು ಗುಣ ಬಂದಿದೆ. ಆದರೆ ನೋಡಿ, ಅವ್ರು ಸರ್ ಹೇಳಿದ್ರು ಎರಡು ಮೂರು ವಾಕ್ಯ, ನಾವು ದುಡ್ಡಿದ್ದೇ ಸಹಾಯ ಮಾಡಬೇಕು ಅಂತೇನಿಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು. ಒಬ್ಬರು ಎಲ್ಲೋ ಬಿದ್ದಿದ್ದಾರೆ, ಅವ್ರು ಎತ್ತು ಕುಳಿಸೋದು ಸಹಿತ ಒಂದು ಸಹಾಯ. ನೀವೇನು ಅನ್ಕೊಂತೀರಿ, ನಮ್ಮ ಹತ್ರ ದುಡ್ಡಿಲ್ಲ, ನಾನೇನಪ್ಪ ಸಹಾಯ ಮಾಡೋದು ಅಂತ. ಒಬ್ಬರು ಧೈರ್ಯ ಹೇಳೋದು ಸಹಿತ ಸಹಾಯ. ನೀನು ಯಾರೋ ನಿಮ್ಮ ಸ್ನೇಹಿತರಿಗೆ ಬರ್ಕೊಳಕ್ಕಾಗಿಲ್ಲ ಅಂದರೆ ಒಂದು ಎಕ್ಸಸೈಸ್ ಕೊಟ್ಟು ನೀನು ಬರ್ಕೊಳ್ಳೋದು ಸಹಿತ ಅದು ಸಹಿತ ಸಹಾಯ. ದುಡ್ಡೇ ಕೊಡಬೇಕು ಅಂತೇನು ಇಲ್ಲ. ಇವಾಗ ಮೊನ್ನೆಲ್ಲಾನು ನಮ್ಮ ಇದರಲ್ಲಿ ನಮಗೊಂದು ದಿನ ಟಿಫನ್ ವ್ಯವಸ್ಥೆ ಮಾಡಿದರು, ಮತ್ತು ಮೊನ್ನೆ ಅಲ್ಲಿ ಎಪ್ಸನ್ ಅವರು ಬುಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅವತ್ತು ನಮ್ಮೆಲ್ಲ ಶಿಕ್ಷಕರಿಗೂ ನಮ್ಮ ತಾಲೂಕಿಂದ ಏನು ಬಂದಿದ್ದರು ಆ ಎಲ್ಲ ಶಿಕ್ಷಕರು ಸಹಿತ ಅವರೇ ಸ್ವತಃ ಔಷಧ ವ್ಯವಸ್ಥೆಯನ್ನು ಮಾಡಿದ್ರು. ಅದು ಅದಕ್ಕೋಸ್ಕರ ಅವರಿಗೆ ದೇವರು ಇನ್ನಷ್ಟು ಐಶ್ವರ್ಯ ಆರೋಗ್ಯ ಕೊಡಲಿ, ಈ ಥರ ಇನ್ನಷ್ಟು ಸಹಾಯ ಮಾಡುವಂಥ ಶಕ್ತಿ ಕೊಡಲಿ. ಯಾಕಂದರೆ ಕೆಲವು ಸಾರಿ ಹಂಚಿದಷ್ಟು ಇನ್ನೂ ಬೆಳೀತಾರಂತೆ ಚೆನ್ನಾಗಿ ಕೆಲವರು. ಹಾಂ, ನೀರು ಆ ಥರ ಅವ್ರಿಗೆ ಇನ್ನಷ್ಟು ವೃದ್ಧಿಸಲಿ, ಅವ್ರ ಐಶ್ವರ್ಯ ಅಂತ ಆಮೇಲೆ ಆರೋಗ್ಯ ಸುಧಾರಿಸ್ಲಿ ಅಂತ ಹೇಳ್ತಾ, ಮತ್ತು ಇನ್ನೂ ನಮ್ಮ ಕೈಲೇ ನಾವು ಸಹಿತ ಏನು ಮಾಡ್ತಾಯಿದ್ದೀವಿ ಆದಷ್ಟು ಮಾಡ್ತಾಯಿದ್ದೀವಿ ಸರ್. ಸರ್ ಅವ್ರು ಹೇಳ್ತಾಯಿದ್ರು ನಾವು ಸಹಿತ ಇವಾಗ ಮಕ್ಕಳಿಗೆ ಆಟೋ ಕೊಟ್ಟಿದ್ದೀವಿ, ತಿಂಗಳಿಗೆ 4,000 ರೂಪಾಯಿ ಆಟೋ ಕೊಡ್ತಾಯಿದ್ದೀವಿ, ವರ್ಷಕ್ಕೆ 50,000 ರೂಪಾಯಿ ಆಗ್ತಾಯಿದೆ ನಮಗೆ, ಸಿಕ್ಕರೆ ಬರೆಸ್ತಾಯಿದ್ದೀವಿ. ಹಾಗಾಗಿ ಎಲ್ಲೋ ನಿಮ್ಮಂಥವ್ರು ನೋಡಿದಾಗ ನಮಗೂ ಒಂದು ಇನ್ಸ್ಪೈರ್ಡ್, ಏನಪ್ಪ ನಾವು ಬಂದಿದ್ದಕ್ಕೆ ನಾವು ಏನೋ ಒಂದು, ಯಾಕಂದರೆ ಸುಮ್ಮನೆ ಕೇಳೋಕ್ಕಾಗಲ್ಲ, ಯಾರೋ ಅನ್ಸ್ತಾ ಇದ್ದಾರೆ ನಾವು ತಗೊಳ್ತಾ ಇದ್ದೀರಿ ಅಂದರೆ ಅದು ಒಂಥರ ನಮಗೂ ಇನ್ಸಲ್ಟ್ ಆಗುತ್ತೆ. ನಮ್ಮ ಕೈಲಾದ ಮಟ್ಟಿಗೆ ನಾವೂ ಸಹಿತ ಏನಾದರೂ ಒಂದು ಸ್ವಲ್ಪ ಸೇವೆ ಮಾಡಬೇಕು ಅವಾಗಲೇನೇ. ಆದರೆ ನಮಗಿಂತ ಒಂದು ಸ್ವಲ್ಪ ಹೆಚ್ಚಿಗಿನ ಸೇವೆನೆ ಸರ್ ಅವರು ಮಾಡ್ತಿದ್ದಾರೆ, ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾನ ಸಲ್ಲಿಸೋಣ. ನಿಮ್ಮಲ್ಲಿ ಕೇಳ್ಕೊಳ್ಳೋದಾದ್ರೆ ಇವಾಗ ಸರ್ ಹೇಳಿದ್ರು ಕೈಲಾದ ಮಾತ್ರ ಸಹಾಯ ಮಾಡಬೇಕು ಅಂತ, ಅದನ್ನು ನಾವು ಮಾಡ್ತಾ ಇದ್ವಿ, ಅದನ್ನು ನೀವು ಶಿಸ್ತು ಕಲಿಬೇಕು. ಇವಾಗ ಸರ್ ಮಾತಾಡ್ತಾ ಇದ್ರು ಅಲ್ಲಿ ಒಬ್ಬರು ಬ್ಯಾಗ್ ಕುಚ್ಚೋದು, ಆ ಪಲ್ವಿ ಆದ್ರೆ ಊಟನೇ ತಿನ್ನೋದಿಲ್ಲನ, ಪೇಪರ್ ತಿಂತಾನೆ ಇರೋದು, ಅದನ್ನ ಕಲಿಬಾರ್ದು. ನೋಡು ಬಾಯಲ್ಲಿ ಪೇಪರ್ ಇದೆ, ಅಲರ್ಜಿ ಆಗುತ್ತೆ, ಒಬ್ಬರಿಂದ ಒಬ್ಬರು ತೊಂದರೆ ಆಗುತ್ತೆ ಅಂತ. ಅದನ್ನ ಹೋಗಿ ಇದನ್ನೆಲ್ಲ ಮಾಡ್ತಾ ಇರೋದಂತ ಬೈರಡ್ ಸಾವಿರ ದೇವ್ರು ಇನ್ನೂ ಚೆನ್ನಾಗಿ ಕೊಡ್ಲಿ, ಇನ್ನೂ ಸಹಾಯ ಮಾಡ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಕೊಡ್ತಾಯಿರೋದು ತುಂಬಾ ಖುಷಿ ಆಗಿದೆ. ಇನ್ನೂ ಅನೇಕ ಕೊಡುಗೆಗಳು ಕೊಡ್ಲಿ ನಮ್ಮ ಶಾಲೆಗೆ. ಓಕೆ, ರೆಡಿ ಆಗ. ಅಲ್ಲ ನಿಲ್ಸೋಣ, ಆಮೇಲೆ ಮತ್ತೆ ನಿಲ್ಸ್ಕೊಳ್ಳೋಣ. ಹೆಂಗ್ಸ್ ಹೇಳ್ಬೇಕು, ಇಲ್ಲೇ ಇರ್ಬೇಕು, ಫೋಟೋ ತೆಗಿಸ್ಬೇಕಲ್ಲ. ಇಲ್ಲಿ ಇಲ್ಲಿ ತಗೊಂಡು ಆಮೇಲೆ ಆಮೇಲೆ ತಗೊಳ್ಬೇಕು. ಈಗ 5ನೇ ಕ್ಲಾಸ್ ಅವ್ರು ಬನ್ನಿ, ಹಿಂಗ್ ಹಿಡ್ಕೊಂಡು ಹೋಗಿ. 4 ಮೂರನೇ ಕ್ಲಾಸ್ ಬನ್ನಿ ಯಾರು.
ನಮ್ಮಲ್ಲಿ ಮೂಲ ಸೌಕರ್ಯ ಅನ್ನೋ ಸ್ವಲ್ಪ ಎಲ್ಲರೂ ದಾನಿಗಳು ಸಹಾಯ ಮಾಡ್ತಾ ಇದ್ದಾರೆ. ಆದರೂ ಮುಖ್ಯವಾಗಿ ಹೆಬ್ಬೈರಾಗಡ್ ಸರ್ ಅವರು ಬುಕ್ಸು ಮತ್ತು ಮತ್ತೊಂದು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಅಲ್ಲಿ ಮುಖ್ಯೋಪಾಧ್ಯಾಯರಾಗ್ತಕ್ಕಂಥ ಮೇಷ್ಟ್ರುಗಳು ಅವರು ಸ್ವಂತ ಖರ್ಚಿನಿಂದ ವರ್ಷಕ್ಕೆ 50,000 ರೂಪಾಯಿ ಕೊಟ್ಟು ನಾಗಲಾಪುರದಿಂದ ಅವರು ಆಟ ಹಾಕಿ ಕರ್ಕೊಂಬಂದು ಅವರೇ ಸ್ವಂತ ಖರ್ಚಿಂದ ಮಾಡ್ತಾರೆ. ಅಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ. ಆದರೆ ನಮಗೇನು ಇನ್ನೂ ಯಾರನ್ನು ಸಹಾಯ ಮಾಡೋರಿದ್ದರೆ ನಮ್ಮ ಚಿತ್ರದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಸಹಾಯ ಮಾಡಬೇಕಾಗಿ ನಮ್ಮಲ್ಲಿ ಕೋರ್ತದೆ. ಇನ್ನು ಮುಖ್ಯವಾಗಿ ಸರ್ಕಾರಕ್ಕೆ ನಾನು ಕೇಳೋದು ಏನಪ್ಪ ಅಂದರೆ, ನಮ್ಮ ಚಿತ್ರದಲ್ಲಿ ಶಾಲೆಯಲ್ಲಿ ಶಾಲೆ ಸ್ವಲ್ಪ ದುರಸ್ತಿಯಾಗಿದೆ, ಅದನ್ನೆಲ್ಲ ಶಾಲೆ ಆಟ ಮೈದಾನ ಇಲ್ಲ, ಅದನ್ನೆಲ್ಲ ಸರಿಪಡಿಸ್ಕೊಡ್ಬೇಕಾಗಿಲ್ಲ. ಯಾರನ್ನ ಸಹಾಯ ಮಾಡೋದಿದ್ದರೆ ಬಂದು ಅವರೇ ಖುದ್ದಾಗಿ ಬಂದು ಹಿಂದ್ಗಡೆ ಹಳ್ಳಗಳು ಇನ್ನೊಂದು ಇದೆ, ಮಳೆ ಬಂದರೆ ಸೊಳ್ಳೆ ಕಾಟ ಜಾಸ್ತಿ ಎಲ್ಲ ಇಲ್ಲೆಲ್ಲ ಬಡವ್ರ ಮಕ್ಕಳ ಓದ್ತಾರದು, ಅವ್ರಿಗೆ ಸಹಾಯ ಮಾಡಬೇಕಾಗಿ ಅವರು ಇನ್ನೂ ಚೆನ್ನಾಗಿ ಬಡ್ಡಿ ಕಟ್ಕೊಡ್ಬೇಕಾಗಿಲ್ಲ ತಮ್ಮಲ್ಲಿ ಬಂದು ಪೂರ್ವಕವಾಗಿ ನಾನು ಬೇಡ್ಕೊಳ್ತೇನೆ. ಇಷ್ಟು ಮಾತನಾಡಿ ನಾನು. ನನ್ನ ಹೆಸರು ಬಸವರಾಜ್ ಅಂದ್ಬಿಟ್ಟು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರಾಗಿದ್ದಾರೆ. ಇಲ್ಲಿ ಈ ದಿನ ವಿಹಿತ ECO ಆಗಿರ್ತಕ್ಕಂಥ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಬೈರಾರೆಡ್ಡಿ ಸರ್ ಅವರು ನೋಟ್ ಪುಸ್ತಕಗಳನ್ನು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವು ಸಹಿತ ಇಲ್ಲೆಲ್ಲ ಬಡಮಕ್ಕಳಿದ್ದಾರೆ ಅಂದ್ಬಿಟ್ಟು ಹಲವಾರು ದಾನಿಗಳ ಸಹಾಯದಿಂದ ನೋಟ್ ಪುಸ್ತಕಗಳನ್ನು ಕೇಳಿದ್ವಿ. ಹಾಗಾಗಿ ಅವರು ಮನಸ್ಪೂರ್ವಕವಾಗಿ ಇಲ್ಲಿ ಉಟ್ಕೊಂಡು ಸುಮಾರು ಹಲವಾರು ಕೇಳಿದ ತಕ್ಷಣವೇ ಸ್ಪಂದಿಸಿ ಅವರೇ ಆಟೋದಲ್ಲಿ ನೋಟ್ ಪುಸ್ತಕಗಳನ್ನು ತಂದು ಈ ದಿನ ಖುದ್ದು ಅವರೇ ನಿಂತು ನಮಗೆ ನೋಟ್ ಪುಸ್ತಕಗಳನ್ನು ವಿತರಿಸಿದ್ದಾರೆ. ಈ ಥರ ಅವರು ಇನ್ನಷ್ಟು ಸಮಾಜ ಸೇವೆ ಮಾಡಲಿ ಮತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ವೃದ್ಧಿಸಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಾವು ಸಹಿತ ಈ ಥರ ಮನಸ್ಸು ಎಲ್ರಿಗೂ ಬರಲಾದ ವಿತರಣೆ ಮಾಡೋದು ಹಂಚುವ ಸಂಪತ್ತನ್ನು ಹಂಚುವಂಥ ಗುಣ. ಹಾಗಾಗಿ ಬೈರಾರೆಡ್ಡಿಯವರು ಅವರು ಸ್ವಂತ ಸಂಪಾದನೆಯಲ್ಲಿ ಒಂದು ಅಲ್ಪ ಸ್ವಲ್ಪ ಒಂದು ದಾನ ಮಾಡಬೇಕು ಅಂತೇಳಿ ಮೀಸಲಿಟ್ಟು ಮಾಡ್ತಾ ಇದ್ದಾರೆ. ನಮ್ಮದು ಸಹಿತ ಶಾಲೆಯಲ್ಲಿ ನಮಗೆ ಸಿಎಂಸಿ ಅಧ್ಯಕ್ಷರು ಒಳ್ಳೆಯ ಉತ್ತಮವಾದ ಸಹಕಾರ ಇದೆ. ಮತ್ತು ನಮ್ಮ ಶಾಲಾ ಸಿಬ್ಬಂದಿ ಸಹಿತ ಅಷ್ಟೇ, ನಾವು ಸಹಿತ ಈ ಬೇರೆ ಶಾಲೆಯಿಂದ ಮಕ್ಕಳನ್ನು ಕರೆಸೋದಕ್ಕೋಸ್ಕರ ವರ್ಷಕ್ಕೆ 50,000 ರೂಪಾಯಿಗಳನ್ನು ಆಟೋಗೋಸ್ಕರ ವಿನಿಯೋಗಿಸ್ತಾ ಇದ್ದೀವಿ. ಎಲ್ಲ ಶಾಲಾ ಸಿಬ್ಬಂದಿನೇ ಇಟ್ಕೊಂಡು ಒಂದು ಸ್ವಲ್ಪ ನಾಗಲಾಪುರದಿಂದ ಬರುವಂಥ ಮಕ್ಕಳಿಗೆ ಉಚಿತ ಆಟೋ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ನಮಗೂ ಸಹಿತ ಇಲ್ಲಿ ಎಲ್ಲ ಬಡಮಕ್ಕಳೇ ಬರೋದ್ರಿಂದ ಯಾರ್ಯಾರು ನಮಗೆ ಸಾಧ್ಯವಾದಷ್ಟು ನಮ್ಮ ಶಾಲೆಗಳಿಗೆ ಅನುಕೂಲ ಮಾಡಿಕೊಡ್ತಾರೋ ಆ ಥರ ಎಲ್ಲ ಸಹಕಾರನ ತಗೊಂಡು ಬಡಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ನಾವು ಆದಷ್ಟು ಇಲ್ಲಿನ ಶಾಲಾ ಸಿಬ್ಬಂದಿ ಮತ್ತು SDMC ಅವರೆಲ್ಲ ಶ್ರಮ ಪಡ್ತಾ ಇದ್ದೀರಿ. ಅದ್ರ ಜೊತೆಗೆ ನಮ್ಮ ECO ಬೈರಾರೆಡ್ಡಿ ಸರ್ ಅವರು ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಸಿಬ್ಬಂದಿ ಪರವಾಗಿ ನಮ್ಮ ಊರಿನವರ ಪರವಾಗಿ ನಾವು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ವರದಿ ಸೈಯದ್ ಪರ್ವೀಜ್ ಅಹಮದ್.